ಸ್ನೇಹಿತರೆ, ಇವತ್ತು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ತಂಬಿಟ್ಟನ್ನು ತೋರಿಸ್ತೇನಂತ. ಪುಟಾಣಿ ಅಂದರೆ ಆಕೆಗೆ ಭಾಳ ಪ್ರೀತಿ. ಹುರಿಗಡಲೆ ಆಕೆಗೆ ನೈವೇದ್ಯ ಮಾಡ್ತೀವಿ. ಈ ಪುಟಾಣಿಯಿಂದ ತಂಬಿಟ್ಟು ಮಾಡಿ ಆಕೆಗೆ ಉಡಿ ತುಂಬಿದರೆ ಭಾಳ ಶ್ರೇಷ್ಠ ಅಂಥೇಳಿ ಇವತ್ತು ತಂಬಿಟ್ಟನ್ನು ಮಾಡೋದು. ಅಷ್ಟಮಿ ದಿವಸ ಮಾಡಿರಿ, ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ. ನಾ ಬಹಳಷ್ಟು ಏನು ಮಾಡಿ ತೋರಿಸಂಗಿಲ್ಲ, ಸ್ವಲ್ಪ ಪ್ರಮಾಣದಾಗ ತೋರಿಸ್ತಿಗತೇನಿ. ಈ ಒಂದು ಬಟ್ಲದ ಮೇಲೆ ಸ್ವಲ್ಪ ಪುಟಾಣಿ ತೊಗೊಂಡೇನಿ. ನಿಮ್ಮ ಮನೆಯಲ್ಲಿ ಯಾವ ಬಟ್ಲು ಇರ್ತದೋ ಆ ಬಟ್ಲದೊಳಗೆ ಇಷ್ಟು ಪುಟಾಣಿಯನ್ನು, ಹುರುಗಡಲೆ ಅಂತೀರಿ ನಾವು ಪುಟಾಣಿ ಅಂತೀವಿ, ಇಷ್ಟು ಪುಟಾಣಿಯನ್ನು ತೆಗೆದುಕೊಂಡೇನಿ. ಯಾಕಂದರೆ ನನಗೂ ಭಾಳಷ್ಟು ಮಾಡಿ ತೋರಿಸ್ಲಿಕ್ಕೆ ಸಮಯ ಇಲ್ಲ ಅಷ್ಟೇ. ಈ ಪುಟಾಣಿಯನ್ನು ನಾನೇನು ಮಾಡ್ತೇನೆ ಅಂದರೆ, ನೀಟಾಗಿ ಮಿಕ್ಸರ್ಗೆ ಒಂದು ಸಲ ಹಾಕ್ಕೊಳ್ತೇನಿ. ಅದಾದಮೇಲೆ ಒಂದು 4-5 ಯಾಲಕ್ಕಿಯನ್ನು ಹಾಕ್ಕೊಂಡು ಪೂರ್ಣ ಮಿಕ್ಸರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಅಗ್ದಿ ಸಣ್ಣ ಆಗಬೇಕು ಪುಟಾಣಿ ಹಿಟ್ಟು. ಎಷ್ಟು ಚಂದ ಆಗ್ತದೋ ಅಷ್ಟು ಉಂಡಿಗಳು ಭಾಳ ರುಚಿ ಆಗ್ತದೆ. ಪುಟಾಣಿ ಹಿಟ್ಟು ನೀಟಾಗಿ ಸಣ್ಣ ಆಗ್ತದೆ. ಬೇಕಂದ್ರೆ ನೀವು ಜರಡಿಸಿದ ಹಿಡ್ಕೊಳ್ಬೋದು. ನಾನು ರೆಡಿ ಮಾಡಿ ಜರಡಿಯನ್ನು ಹಿಡಿದು ಈ ರೀತಿಯಾಗಿ ಇಟ್ಕೊಂಡೇನಿ. ಇನ್ನು ಇದಕ್ಕೆ ಬೆಲ್ಲ ಹೆಂಗಿರಬೇಕು ಅಂತಂದ್ರೆ, ಭಾಳನೇ ಮೆತ್ತಗಿರಬೇಕು. ಯಾವತ್ತೂ ಉಂಡಿ ಬೆಲ್ಲ ಅಂತಲೇ ಹೇಳ್ತೀವಿ ನಾವು. ಈ ರೀತಿ ಬೆಲ್ಲ ಹೆರ್ಕೊಂಡ್ರೆ ಒಂದು ಹಳಕ್ಕೆ ಬರಬಾರ್ದು ಉಂಡಿ ಒಳಗೆ. ಅದಕ್ಕೆ ಮೆತ್ತಗೆ ಬೆಲ್ಲನ ಈ ರೀತಿಯಾಗಿ ಹೆರೆದು ಇಟ್ಕೊಂಡು ಬಿಡಬೇಕು. ಪುಡಿ ಬೆಲ್ಲ ಹಾಕಿದರೆ ರುಚಿ ಬರೋದಿಲ್ಲ. ಈಗ ನಾನು ಅಷ್ಟು ಪುಟಾಣಿಗೆ ಇಷ್ಟು ನೋಡಿರಿ ಒಂದೇ ಒಂದು ಬಟ್ಲ ಬೆಲ್ಲ ತೊಗೊಳ್ಳಿಗತ್ತೀನಿ. ಅಂದ್ರೆ ಒಂದ್ರ ಮೇಲೆ ಸ್ವಲ್ಪ ಇತ್ತು, ಇದಕ್ಕೆ ಒಂದು ಬಟ್ಲ ಬೆಲ್ಲ ತೊಗೊಳ್ಳಿಗತ್ತೀನಿ. ಒಂದು ಬಟ್ಲ ಕೊಬ್ಬರಿ ಬಟ್ಲ, ಒಣ ಕೊಬ್ಬರಿ ಬಟ್ಲ ಹೆರೆದು ಇಟ್ಕೊಳ್ತೀನಿ. ಯಾಕಂದ್ರೆ ಒಣ ಕೊಬ್ಬರಿ ಹಾಕಬೇಕು ಇದಕ್ಕೆ ನೀಟಾಗಿ. ಅದನ್ನು ಕೂಡ ಈ ರೀತಿಯಾಗಿ ಹೆರೆದು ಇಟ್ಕೊಳ್ಬೇಕು. ಒಣ ಕೊಬ್ಬರಿ ಹೆರೆದು ಇಟ್ಕೊಂಡ್ಮೇಲೆ ಅದಕ್ಕೆ 3-4 ಚಮಚ ಎಳ್ಳನ್ನು ಇಟ್ಕೊಳ್ಳಿಗತ್ತೀನಿ. ಬಿಳಿ ಎಳ್ಳು ಅದನ್ನು ಕೂಡ ನಾವು ನೀಟಾಗಿ ಹುರ್ಕೋಬೇಕಾಗ್ತದೆ. ಈಗ ಬಿಳಿ ಎಳ್ಳು ನೀಟಾಗಿ ಹುರ್ಕೊಂಡು ಅದನ್ನು ತೆಗೆದಿಟ್ಕೊಂಡೆ. ಅದರ ಜೊತೆಗೆ ಆ ಒಣ ಕೊಬ್ಬರಿ ಇರ್ತದಲ್ಲ ಅದನ್ನು ಕೂಡ ಅದನ್ನು ಕೂಡ ನಾವು ನೀಟಾಗಿ ಹುರ್ಕೊಳ್ಬೇಕು. ಹೆರೆದು ಇಟ್ಕೊಂಡಿರುವಂಥ ಒಣ ಕೊಬ್ಬರಿ ಬಟ್ಲನ್ನು ಅದನ್ನು ಕೂಡ ನಾವು ನೀಟಾಗಿ ಸ್ವಲ್ಪ ಚೆಂದಾಗಿ ಹುರ್ಕೊಂಡು ಬಿಡಬೇಕು. ಈ ಉಂಡೆಯನ್ನು ನೀವು ಎಷ್ಟು ದಿವಸ ಇಟ್ಟಿರೋ ಏನಾಗೋದಿಲ್ಲ. ಈ ರೀತಿಯಾಗಿ ನೀಟಾಗಿ ಚೆಂದಾಗಿ ಹುರ್ಕೊಂಡು ಎಳ್ಳು ಕೊಬ್ಬರಿ ಎಲ್ಲ ಬೇರೆ ಬೇರೆಯಾಗಿ ಹುರ್ಕೊಳ್ಬೇಕು. ನಂತರ ಅದನ್ನು ಬೇರೆ ತೆಗೆದಿಟ್ಕೊಂಡು ನಂತರ ಅದೇ ಒಂದು ಪಾತ್ರೆಯಲ್ಲಿ ನಾನು ತುಪ್ಪ ಹಾಕ್ಕೊಂಡೇನಿ. ಆ ತುಪ್ಪಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ಬೆಲ್ಲವನ್ನು ಹಾಕ್ಕೊಂಡೆ. 1/4 ಬಟ್ಲ ತುಪ್ಪ ಸಾಕು. ನಂತರ ಆ ಬೆಲ್ಲ ನೀಟಾಗಿ ಆ ತುಪ್ಪದಲ್ಲಿ ಕರಗಬೇಕು. ಆ ರೀತಿಯಾಗಿ ಬೆಲ್ಲನ ನೀಟಾಗಿ ಒಡ್ಕೊಳ್ಬೇಕು. ಈಗ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕದು. ಭಾಳ ಎರಡೆರಡು ಇದನ್ನು ಬರೋ ಹಾಗೇನಿಲ್ಲ, ಒಂದೆಳಿನೂ ಪೂರ್ಣ ಭಾಳ ಬರಬೇಕು ಅಂತ ಏನು ಪಾಕ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ. ಆ ತುಪ್ಪ ಬೆಲ್ಲ ಎರಡು ನೀಟಾಗಿ ಕುಡ್ಕೊಂಡ್ಬಿಟ್ರೆ ಸಾಕು. ನೋಡ್ರಿ ಈ ರೀತಿಯಾಗಿ ಚೆಂದಾಗಿ ಕುಡ್ಕೊಂಡ್ಬಿಟ್ರೆ ಸಾಕು. ಯಾಕಂದ್ರೆ ಉಂಡಿ ಗ್ರಿಪ್ ಸಿಗಬೇಕಲ್ಲ ಅದಕ್ಕಾಗಿ. ಇಷ್ಟಾದರೆ ಈಗ ಸಾಕು. ಇದನ್ನು ಗ್ಯಾಸ್ ಆರಿಸಿ ನಾನು ಇದರಲ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿರಿ ಇಷ್ಟಾದರೆ ಸಾಕು. ಭಾಳ ಜೋರು ಇಟ್ಟು ಇಟ್ಬೇಡ್ರಿ ಗ್ಯಾಸ್ ಮೇಲೆ. ನೀಟಾಗಿ ಸಣ್ಣಾಗಿಡ್ರಿ. ದಪ್ಪ ತಳದ ಪಾತ್ರೆ ತೊಗೊಂಡು ಸಣ್ಣಾಗಿ ಇಟ್ಕೊಂಡು ಮಾಡಿದ್ರೆ ಚಲೋ ಆಗ್ತದೆ. ಉಂಡಿ ಹಸಕಾಗೋದಿಲ್ಲ ಅಂತ ಹೇಳ್ತೀವಿ. ಈಗ ಇಷ್ಟು ಆಗ್ಯದ ಸಾಕು ನನಗೆ. ಇದನ್ನು ಗ್ಯಾಸ್ ಆರಿಸಿ ನಾನೀಗ ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ಳಿಗತ್ತೀನಿ. ಗ್ಯಾಸ್ ಮೇಲೆ ಒಲೆ ಆನ್ ಇಟ್ಟು ಹಾಕಬೇಡ್ರಿ, ಆಫ್ ಮಾಡಿ ಹಿಟ್ಟನ್ನು ಹಾಕಿ ನೀಟಾಗಿ ಕೈಯಾಡಿಸ್ರಿ. ಇಷ್ಟು ಆದಮೇಲೆ ಇದು ನೀಟಾಗಿ ಕೆಳಗಿಳಿಸಿದ ಮೇಲೆ ಸ್ವಲ್ಪ ಆರಿರ್ತದಲ್ಲ ಆವಾಗ ಕೊಬ್ಬರಿ ಹಾಕ್ರಿ. ನಂತರ ಆ ಎಳ್ಳು ಹುರಿದಿಟ್ಕೊಂಡಿದ್ದ ಎಳ್ಳನ್ನು ಒಣ ಕೊಬ್ಬರಿಯನ್ನು ಹಾಕಿ ಸರಿಯಾಗಿ ಕೈಯಾಡಿಸಿ ಈ ರೀತಿ ಎಳ್ಳು ಕೊಬ್ಬರಿ ಹಾಕಿ ಕಲಸಬೇಕು. ಕಲಸಿ ಆಮೇಲೆ ಉಂಡೆ ಕಟ್ಟಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ನೀವು ಎಷ್ಟು ದಿವಸ ಇಟ್ಟರೂ ಏನೂ ಆಗೋದಿಲ್ಲ. ಯಾಕಂದ್ರೆ ನಾವು ನೀರು ಹಾಕಿ ಪಾಕ್ ಮಾಡಿರೋದಿಲ್ಲ. ಅಂದಮೇಲೆ ಈ ಉಂಡೆನ ಎಷ್ಟು ದಿವಸ ಇಟ್ಟರೂ ಏನೂ ಆಗೋದಿಲ್ಲ. ಇದನ್ನು ನಾವು ಮಹಾಲಕ್ಷ್ಮಿಗೆ ಅಷ್ಟಮಿ ದಿವಸ ನೈವೇದ್ಯ ಮಾಡ್ತೀವಿ. ನೀವು ಕೂಡ ಮಾಡಿರಿ, ನಿಮ್ಮೆಲ್ಲ ಸಂಕಷ್ಟಗಳು ದೂರ ಆಗ್ತದೆ. ಅಷ್ಟೇ ಅಲ್ಲ, ಆಕೆಗೆ ಉಡಿ ಕೂಡ ತುಂಬ್ತೇವೆ. ಅಷ್ಟಮಿ ದಿವಸ ಇದನ್ನೇ ಉಡಿ ತುಂಬೋದು ನಾವು.
ನಾಳೆ ಸಪ್ತಮಿ ದಿವಸ ಅಷ್ಟಮಿ ದಿವಸ ಎರಡೂ ದಿವಸನೂ ಪುಟಾಣಿ ತಂಬಿಟ್ಟ ಅಕ್ಕಿಗೆ ಉಡಿ ಇರ್ತದೆ, ಪುಟಾಣಿ ತಂಬಿಟ್ಟನ ಆರತಿ ಇರ್ತದೆ. ಅದಕ್ಕೆ ಯಾರಿಗೆ ಗೊತ್ತಿಲ್ಲ ಅವರು ಈ ರೀತಿ ಮಾಡಿ ನೋಡ್ರಿ, ಈ ರೀತಿ ಉಂಡೆಯನ್ನು ಮಾಡಿ ಗೌರಿಗೆ ನೈವೇದ್ಯ ತೋರಿಸ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.